ಸ್ನೇಹಿತರೆ ನಮಸ್ಕಾರ, ಕನ್ನಡ ಒನ್ ನ್ಯೂಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಊರೆಲ್ಲ ಕೊಳ್ಳೆ ಆದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನುವಂಥ ಮಾತಿದೆಯಲ್ಲ, ಅದು ಇವತ್ತು ಅಕ್ಷರಶಃ ಸತ್ಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಮಾತಾಡಬೇಕಿತ್ತಲ್ಲ ಆಗ ಮಾತಾಡಲಿಲ್ಲ. ಕೆಪಿಸಿಸಿಯ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಒಂದು ಆಜ್ಞೆಯನ್ನು ಹೊರಡಿಸಿದ್ರು, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಏನನ್ನೂ ಮಾತಾಡಬಾರ್ದು ಅಂತ. ಆದರೆ ಸಾಂಪ್ರದಾಯಿಕವಾಗಿ ಕಾಲಾನುಕಾಲದಿಂದ ಮುಸಲ್ಮಾನರು ಕಾಂಗ್ರೆಸ್ಸಿನ ಪೋಷಕರಾಗಿ ಬಂದಂಥವ್ರು, ಆದರೆ ಮುಸಲ್ಮಾನ ಸಮುದಾಯದ ಅಸ್ಮಿತೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ, ಅವರ ಧಾರ್ಮಿಕ ಆಚರಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ದಾಳಿಗಳಾದಂಥ ಸಂದರ್ಭದಲ್ಲಿ, ಏಯ್ ನಾನು ಅವ್ರ ಬಗ್ಗೆ ಮಾತಾಡಕೂಡ್ದು ಮಾತಾಡಲ್ಲ ಅಂತ ಹೇಳುವಂಥದ್ದಿಲ್ಲ, ಇದು ನಂಬಿಕೆ ದ್ರೋಹ ಮತ್ತು ನಯವಂಚಕತನ. ಈಗ ಆ ಸಮಸ್ಯೆ ಯಾವಾಗ ಪ್ರಾರಂಭ ಆಯಿತು, ಹೈಕೋರ್ಟ್ ಆದೇಶ ಯಾವಾಗ ಬಂತು, ಆ ಸೂಕ್ತವಾದಂಥ ಸಂದರ್ಭದಲ್ಲಿ ಮತ್ತೆ ಆ ಹೈಕೋರ್ಟ್ ಆದೇಶ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಒಟ್ಟು ಮುಸಲ್ಮಾನ ಸಮುದಾಯದ ಸಂಘಟನೆಗಳು, ಹೋರಾಟಗಾರರು, ಚಿಂತಕರು, ಸಾಹಿತಿಗಳು, ಇನ್ನೂ ವಿವಿಧ ಪಕ್ಷಗಳೆಲ್ಲವೂ ಕೂಡ ಒಂದು ಒಕ್ಕೂಟವಾಗಿ ನಿಂತು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ತುಟಿ ಬಿಚ್ಚದೆ ಇರುವಂತಹ ಕಾಂಗ್ರೆಸ್ ಆಗಲಿ ಅಥವಾ ಕಾಂಗ್ರೆಸ್ಸಿನ ಅಧಿನಾಯಕ ಸಿದ್ದರಾಮಯ್ಯನವರಾಗ್ಲಿ ಈಗ ಮಾತಾಡೋಕೆ ಶುರು ಮಾಡಿದರೆ ಸಂತೋಷ. ಈಗಲಾದರೂ ಕೂಡ ಜ್ಞಾನೋದಯ ಆಯಿತು ಅನ್ನೋ ರೀತಿಯಲ್ಲಿ ಮಾಡಿದಾರಲ್ಲ, ಭಾಳ ಸಂತೋಷ ಪಡುವಂಥ ವಿಚಾರ. ಆದರೆ ಈಗ ಸಮಸ್ಯೆ ಇರುವಂತಂದರೆ ಸಿದ್ದರಾಮಯ್ಯನವರು ಎತ್ತಿರುವಂಥ ವಿಚಾರ ಏನಿದೆಯಲ್ಲ ಅದನ್ನ ನಾನು ಸ್ವಾಗತಿಸ್ತೀನಿ. ತಡವಾದರೂ ಪರವಾಗಿಲ್ಲ, ಒಳ್ಳೆ ವಿಚಾರವನ್ನು ಎತ್ತಿದ್ದಾರೆ ಅಂತ. ಏನು ಮಾತಾಡಿದ್ರು ಸಿದ್ದರಾಮಯ್ಯನವರು, ತಲೆ ಮೇಲೆ ಸೆರಗ ಹಾಕೋದು ಭಾರತೀಯ ಸಂಸ್ಕೃತಿ, ಅದು ಮುಸಲ್ಮಾನರು ಮಾತ್ರ ಹಾಕುವಂಥದ್ದಲ್ಲ, ದುಪ್ಪಟ ಶಾಲೆಗೆ ಹೋಗುವಂಥ ಮಕ್ಕಳು ಇರು ಹಿಂದೂ ಸಂಪ್ರದಾಯದ ಹೆಣ್ಣುಮಕ್ಕಳು ಹೆಗಲ ಮೇಲೆ ಹಾಕೊಂಡು ಹೋದ್ರೆ ಅದನ್ನೇ ತಲೆಗೆ ಹಾಕೊಂಡು ಬರ್ತಾರೆ ಮುಸಲ್ಮಾನ ಸಂಪ್ರದಾಯದ ಹೆಣ್ಣುಮಕ್ಕಳು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ನಮ್ಮ ಜೈನ ಸಂಪ್ರದಾಯದ ಹೆಣ್ಣುಮಕ್ಕಳು ತಲೆ ಮೇಲೆ ಸೆರಗ ಹಾಕೋದಿಲ್ವಾ, ಹಿಂದೂ ಸಂಪ್ರದಾಯದ ಹೆಣ್ಮಕ್ಳು ತಲೆ ಮೇಲೆ ಸೆರಗ ಹಾಕೋದಿಲ್ವಾ, ಅಷ್ಟೇ ಯಾಕೆ ನಮ್ಮ ಮಠಾಧಿಪತಿಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು ತಲೆ ಮೇಲೆ ಬಟ್ಟೆ ಹಾಕೋದಿಲ್ವಾ ಅಂತ ಹೇಳಿದ್ರು, ಏನು ತಪ್ಪಿದು? ಇತ್ತೀಚೆಗೆ ಹಂಸಲೇಖ ಅವರು ನೀವು ಮೊಟ್ಟೆ ತಿಂತೀರಾ ಅಂತ ಕೇಳಿದ್ದೆ ದೊಡ್ಡ ಅಪರಾಧ. ತಿಂತೀರಾ ಅಷ್ಟೇ, ಯಾರನ್ನು ಹಿಡ್ಕೊಂಡು ಬಲವಂತವಾಗಿ ಬಾಯಿಗೆ ತುರುಕ್ಲಿಲ್ಲ ಹಂಸಲೇಖ ಅವರು, ತಿಂತೀರಾ ಅಂತ ಕೇಳಿದ್ದಕ್ಕೆ ಅದಕ್ಕೊಂದು ಕೇಸು. ಈಗ ಸಿದ್ದರಾಮಯ್ಯನವರು, ನೀವು ತಲೆ ಮೇಲೆ ಬಟ್ಟೆ ಹಾಕಲ್ವಾ, ಮುಸಲ್ಮಾನ ಹೆಣ್ಮಕ್ಳು ಹಾಕಿದ್ರೆ ತಪ್ಪೇನು, ಇದೇನ್ ವಿವಾದ ಅಂತಾನೆ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಬಿಜೆಪಿಯ ಏನೋ ಪ್ಯಾಕೇಜ್ಗೋಸ್ಕರ ನಂಬಿಕೊಂಡಿರುವಂತಹ ಅಥವಾ ಈ ಆಡಳಿತಗಾರರ ಗುಲಾಮಗಿರಿ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಮಾಧ್ಯಮಗಳು ಕನಸಲ್ಲಿ ಬೆಚ್ಚಿಬಿದ್ದು ಎದ್ದು ಬಿಟ್ರೇನೋ ಅನ್ನೋ ರೀತಿಯಲ್ಲಿ ಎದ್ದು ಕೂತ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನಿಂದ ವಿವಾದಿತ ಹೇಳಿಕೆ, ಸಿದ್ದರಾಮಯ್ಯನವರಿಂದ ಹಿಂದೂ ಸಂಪ್ರದಾಯಕ್ಕೆ ಅವಮಾನ, ಸಿದ್ದರಾಮಯ್ಯನವರು ಜೈನ ಸಂಪ್ರದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಸ್ವಾಮೀಜಿಗಳನ್ನ ಅವಮಾನಿಸ್ತಾ ಇದ್ದಾರೆ. ಏನ್ ಅವಮಾನಿಸಿದ್ರು, ಅದೇನ್ ಕೇಳಿದ್ರು ನನಗಂತೂ ಗೊತ್ತಿಲ್ಲ. ಅಪ್ಪ ಸಿದ್ದರಾಮಯ್ಯನವರು ಹೇಳಿದಿಷ್ಟೇ, ಮುಸಲ್ಮಾನ ಸಂಪ್ರದಾಯದ ಹೆಣ್ಮಕ್ಳು ತಲೆ ಮೇಲೆ ಬಟ್ಟೆ ಹಾಕೋದು ನಿಮಗೆ ವಿವಾದವಾಗಿ ಕಂಡ್ರೆ, ನಮ್ಮ ಸ್ವಾಮೀಜಿಗಳು, ನಮ್ಮ ಹಿಂದೂ ಹೆಣ್ಮಕ್ಳು, ನಮ್ಮ ಜೈನ ಸಮುದಾಯದ ಹೆಣ್ಮಕ್ಳು ಕೂಡ ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ನೀವು ಅದನ್ನು ಪ್ರಶ್ನೆ ಮಾಡ್ತೀರಾ? ಮಾಡಬಾರ್ದು ಕೂಡ. ಹಾಗೆ ಮುಸಲ್ಮಾನ ಸಂಪ್ರದಾಯದ ಹೆಣ್ಮಕ್ಳು ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಯಾಕ್ರಪ್ಪ ಪ್ರಶ್ನೆ ಮಾಡ್ತೀರಾ ಅಂದಿದ್ದು ಕೂಡಲೇ ತಣ್ಣಗಾಗಿದ್ದಂತಹ ವಿವಾದವನ್ನ ಮತ್ತೆ ಬುಗಿಲೆ ಬಿಡಿಸಿದ್ದಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ಸಿನ ಅವನತಿಗೆ ಇದು ಕಾರಣ, ಹೈಕೋರ್ಟಿನ ಆದೇಶವನ್ನ ಧಿಕ್ಕರಿಸ್ತಾ ಇದ್ದಾರೆ, ಹೈಕೋರ್ಟಿನ ಆದೇಶಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಚೀರಾಡ್ತಾ ಇರುವಂತಹ ಅತೃಪ್ತ ಆತ್ಮಗಳಿಗೆ ನಾನು ಕೆಲವು ಒಂದು ಘಟನೆಗಳನ್ನು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಕೇರಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರು ಪ್ರವೇಶ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಧಿಕ್ಕರಿಸಿ ಬೀದಿಯಲ್ಲಿ ನಿಂತು ರಣಕೇಕೆ ಹಾಕ್ದವ್ರು ಯಾರು, ಬೀದಿಯಲ್ಲಿ ನಿಂತು ರಕ್ತಪಾತಕ್ಕೆ ಕಾರಣವಾದಂತವ್ರು ಯಾರು, ಬೀದಿಯಲ್ಲಿ ನಿಂತು ಹೆಣ್ಮಕ್ಕಳನ್ನ ದೇವಸ್ಥಾನಕ್ಕೆ ಅವಕಾಶ ಕೊಡಲ್ಲ, ಬೇಕಿದ್ರೆ ಜೀವನ ಆದ್ರೂ ಬಿಡ್ತೀವಿ, ರಕ್ತ ಹರಿಸ್ತೀವಿ ಅಂತ ಕಿರ್ಚಾಡ್ದಂತಹ ಆ ಕಿರಾತಕರು ಯಾರು? ಹಾಗೆ ಕೋರ್ಟಿನ ಆದೇಶವನ್ನ ಮೀರಿದ್ರೆ ಅದು ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆ, ದೇಶಾಭಿಮಾನಕ್ಕೆ ಧಕ್ಕೆ, ಈ ಸಂವಿಧಾನಕ್ಕೆ ಧಕ್ಕೆ ಅಂತ ಮಾತಾಡ್ತಾ ಇರುವಂತಹ ಈ ಅತೃಪ್ತ ಆತ್ಮಗಳಿಗೆ ಇನ್ಮತ್ತೆರಡು ವಿಚಾರಗಳನ್ನ ನಾಪಿಸೋದಕ್ಕೆ ಇಷ್ಟಪಡ್ತೀನಿ. ಬಾಬಾ ಬುಡಾನ್ಗಿರಿ ವಿಚಾರದಲ್ಲಿ 2018ರಲ್ಲಿ ಅವತ್ತಿನ ಸರ್ಕಾರದ ಕಾರ್ಯದರ್ಶಿಗಳಾದಂತಹ ರತ್ನಪ್ರಭಾ ಅವರು ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ, ನಾವು ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಪಾಲಿಸ್ತೀವಿ, ಅಲ್ಲಿ ಮುಸಲ್ಮಾನರ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅಫಿಡವಿಟ್ ಹಾಕಿ ಬಂದ್ರು. ಕೋರ್ಟ್ ಆದೇಶವನ್ನ, ಮಧ್ಯಂತರ ಆದೇಶವನ್ನ ನೀಡಿತು, ಅಲ್ಲಿ ಯಥಾಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ಅಂದ್ರೆ ಹಿಂದೂ ಸಂಪ್ರದಾಯ ಮತ್ತು ಮುಸಲ್ಮಾನ ಸಂಪ್ರದಾಯದ ಏನು ಧಾರ್ಮಿಕ ಆಚರಣೆಗಳಿದ್ದಾವೆ ಅವಕ್ಕೆ ಅವಕಾಶ ಮಾಡಿಕೊಡಿ ಅಂದ್ರು.
ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಮಾಡಿದ್ದೇನು, ಶಾಂತಿ ಮತ್ತು ಸುವ್ಯವಸ್ಥೆ ಕೆಡುತ್ತೆ ಅನ್ನುವಂತಹ ಒಂದು ನೆಪವನ್ನ ಹೇಳಿ ಕಳೆದ 19 ತಾರೀಕು ಅಲ್ಲಿ ಉರುಸ್ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾದ್ರೆ ಕೋರ್ಟಿನ ಆದೇಶವನ್ನ ಉಲ್ಲಂಘಿಸ್ತಾ ಇರುವಂತಹ ನಿಜವಾದ ದೇಶದ್ರೋಹಿಗಳು ಯಾರು? ಮತ್ತೆ ಬಾಬ್ರಿ ಮಸೀದಿ, ತುಂಬಾ ಹಳೆಯ ವಿಚಾರಕ್ಕೆ ಹೋಗೋಣ. 1992 ಬಾಬ್ರಿ ಮಸೀದಿಯನ್ನು ಕೆಡವಾಗ್ದಾಗ ಆಗ ಕೋರ್ಟಿನ ಆದೇಶ ಯಥಾಸ್ಥಿತಿಯನ್ನ ಕಾಪಾಡಬೇಕು ಅಂತ ಇರಲಿಲ್ವಾ? ಆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಇದ್ದಂತ ಆದೇಶವನ್ನ ಧಿಕ್ಕರಿಸಿ ಅವತ್ತು ಬಾಬ್ರಿ ಮಸೀದಿಯನ್ನ ಕೆಡವಾಗ್ತಾಗ ಆ ದುರುಳರು ಯಾರು, ಆ ದುಷ್ಟರು ಯಾರು? ಇವತ್ತು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಾಗ ಅದರ ಬಗ್ಗೆ ಹೆಚ್ಚೇನು ತಕರಾರು ಮಾಡದೆ ಸುಮ್ಮನೆ ನಮಗೆ ಅದನ್ನ ನಾವು ಸಮ್ಮತಿಸೋಕ ಆಗೋದಿಲ್ಲ, ನಮ್ಗೆ ಅದ್ರ ಬಗ್ಗೆ ಅಸಮ್ಮತಿ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋದ್ರು, ತಪ್ಪೇನು? ಮತ್ತೆ ಈ ಸಮಾಜಕ್ಕೆ ನಮ್ಮ ನೋವನ್ನ ದಾಖಲಿಸ್ತೀವಿ ಅಂತ ಹೇಳಿ ಯಾರಿಗೂ ತೊಂದರೆ ಕೊಡದೆ ಒಂದು ಮೌನವಾದಂತಹ ಒಂದು ಪ್ರತಿಭಟನೆಯನ್ನ ಅಥವಾ ಒಂದು ಬಂದ್ ಅನ್ನ ಆಚರಿಸುತ್ತಿದ್ರು, ಯಾರಿಗೆ ಸಮಸ್ಯೆ ಆಯ್ತು? ಆಗ ಮಾತಾಡದೇ ಇರುವಂತ ಸಿದ್ದರಾಮಯ್ಯನವರು ಈಗಲಾದ್ರೂ ಮಾತಾಡಿದ್ರಲ್ಲ ಅಂತ ಒಂದಿಷ್ಟು ಸಂತೋಷ ಪಡೆದ್ರು ಕೂಡ ಮಾತಾಡ್ಬೇಕಾಗಿದ್ದಾಗ ಮಾತಾಡ್ಲಿಲ್ವಲ್ಲ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಈಗ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೀದಿಗೆ ಬಂದು ಕಿರ್ಚಾಡ್ತಾ ಇರುವಂತಹ ಎಲ್ಲ ಈ ಅತೃಪ್ತ ಆತ್ಮಗಳಿಗೂ ಕೂಡ ನಾನಿಟ್ಟಂತ ಈ ಪ್ರಶ್ನೆಗಳಿಂದಾವಲ್ಲ ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಚಾರವನ್ನ ನಿಮ್ಮೆಲ್ಲರೂ ಮುಂದೆ ಇಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೇದೇನು ಕೆಟ್ಟದ್ದೇನು, ಯಾಕೆ ಇವತ್ತು ಈ ಮಾಧ್ಯಮಗಳು ಈ ರೀತಿ ಆಡಳಿತಗಾರರ ಬೂಟು ನೆಕ್ಕುವ ರೀತಿಯಲ್ಲಿ ಸಮಸ್ಯೆಯನ್ನ ಬೃಹದಾಕಾರವಾಗಿ ಬೆಳೆಸ್ತಾ ಇದ್ದಾರೆ, ಯಾಕೆ ಒಂದು ಸಮುದಾಯದ ಮೇಲೆ ವಿಷವನ್ನ ಕಾರ್ತಾ ಇದ್ದಾರೆ, ಯಾಕೆ ಒಂದು ಸಮುದಾಯವನ್ನ ಅದು ದೇಶಾಭಿಮಾನ ಅಥವಾ ದೇಶ ದ್ರೋಹಿ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧವನ್ನ ಕಲ್ಪಿಸ್ತಾ ಇದ್ದಾರೆ ಅಂತ ನಾವು ನೋಡುವಾಗ ನಮ್ಗೆ ಕಂಡುಬರುವಂತದ್ದೇನು ಅಂತಂದ್ರೆ ರಾಜಕಾರಣ. ಇನ್ನೇನು 23ನೇ ಇಸ್ವಿನಲ್ಲಿ ಬರುವಂತಹ ರಾಜ್ಯ ರಾಜಕಾರಣ ಏನಿದೆ ಅದರ ಪ್ರಯತ್ನವಾಗಿ ಈಗಲಿಂದ ಬಿಜೆಪಿಗೆ ಉಲುಸಾದ ಹುಲ್ಲುಗಾವಲನ್ನ ಕಟ್ಕೊಟ್ಟು ಅದರಲ್ಲಿ ಮೇಯೋದಕ್ಕೆ ಈ ಬಿಜೆಪಿ MLAಗಳನ್ನ ಬಿಟ್ಬಿಡೋಣ, ಅವರಿಂದ ಹಾಲನ್ನ ಏನು ದಷ್ಟಪುಷ್ಟವಾಗಿರುವಂತ ಹಸುಗಳಿಂದ ಹಾಲನ್ನ ಕರ್ಕೊಳ್ಳೋಣ, ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋಣ ಅನ್ನುವಂತಹ ದುರಾಲೋಚನೆ ಈ ಮಾಧ್ಯಮಗಳಿಗಿದೆ. ಇದ್ರ ಬಗ್ಗೆ ತಾವೆಲ್ಲ ಎಚ್ಚರಿಕೆ ವಹಿಸ್ಬೇಕು ಅಂತ ಕೇಳ್ತಾ ತಮ್ಮೆಲ್ರಿಗೂ ಕೂಡ ಶುಭಾಲಿ ನಮಸ್ಕಾರ. ಜೈ ಭೀಮ್.